ಸನ್ಮಾನ್ಯ ಡಾಕ್ಟರ್ ಜಿ ಕೊತ್ತೂರ್ ಮಂಜುನಾಥ್ ಅವರು, ಮುಳಬಾಗಿಲು ತಾಲೂಕು ಜನಪ್ರಿಯ ಮಾಜಿ ಶಾಸಕರು ಹಾಗೂ ನಾಯಕರು. ಕಳೆದ 14 ವರ್ಷಗಳ ಇತಿಹಾಸದಲ್ಲೇ ಮುಳಬಾಗಿಲು ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿಯಲ್ಲಿ ಪಾತ್ರರಾಗಿ ಶಾಸಕರಾಗಿ ಮುಳಬಾಗಿಲು ತಾಲೂಕಿನ ಜನತೆಗೆ ಬಹಳಷ್ಟು ರೀತಿಯಲ್ಲಿ ಸ್ಪಂದಿಸಿ ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿ ಅಂದರೆ ರಾಜಕೀಯವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಎಲ್ಲ ರೀತಿಯಲ್ಲೂ ಕೂಡ ಸ್ಪಂದಿಸಿ ತಾಲೂಕಿನ ಬೆಳವಣಿಗೆಗೆ ಬಹಳಷ್ಟು ಪಾತ್ರಧಾರಿಯಾಗಿ ತಾಲೂಕಿನ ಒಳ್ಳೆಯ ಹೆಸರನ್ನು ಪಡ್ಕೊಂಡಿರ್ತಕ್ಕಂಥ ನಾಯಕರ ಒಂದು 40 ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಅವ್ರು ಹೇಳ್ತಾ, ಅದೇ ರೀತಿ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಒಬ್ಬ ಜನಪ್ರಿಯ ನಾಯಕರಾಗಿ ಮನ್ನಣೆ ಪಡೆದು ಮಾನ್ಯ ಡಾಕ್ಟರ್ ಮಂಜುನಾಥ್ ಅವರ ಒಂದು ಸಮ್ಮುಖದಲ್ಲಿ ಸನ್ಮಾನ್ಯ ಶ್ರೀ ಎಚ್ ನಾಗೇಶ್ ಅವರನ್ನು ಶಾಸಕರಾಗಿರ್ತಕ್ಕಂಥ ಒಂದು ಅವರ ಒಂದು ಕೊಡುಗೆ ಆಗಿರ್ತದೆ. ಅದೇ ರೀತಿ 1919 ಲೋಕಸಭಾ ಚುನಾವಣೆಯಲ್ಲಿ ಇಲ್ಲಿ ಇಡೀ ಕೋಲಾರ ಜಿಲ್ಲೆಯಲ್ಲೇ ಬಹಳಷ್ಟು ಶಕ್ತಿಯುತವಾಗಿ ಪ್ರದರ್ಶನವಾಗಿರ್ತಕ್ಕಂಥ ಸನ್ಮಾನ್ಯ ಕೆ ಎಚ್ ಮುನಿಯಪ್ಪನವರು ಸತತ 8 ವರ್ಷಗಳ ಅವಧಿಯಲ್ಲಿ ಅವರು ಮಾಡಿರ್ತಕ್ಕಂಥ ಸಾಧನೆ, ಒಬ್ಬ ಪಾರ್ಲಿಮೆಂಟ್ ಮೆಂಬರ್ ಆಗಿ ಕೋಲಾರ ಜಿಲ್ಲೆಗೆ ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನು ಮನಗಂಡು ಇವರೇನಾದರೂ ಮಾಡಿ ನಮ್ಮ ಜಿಲ್ಲೆಗೆ ಅಪಾರವಾಗಿರ್ತಕ್ಕಂಥ ಶಕ್ತಿ ನೀಡಿಲ್ಲ, ಜನರಿಗೆ ಬೇಕಾಗಿರ್ತಕ್ಕಂಥ ಸಾಮಾಜಿಕ ಸಮಸ್ಯೆಗಳಿಗೆ ಸ್ಪಂದಿಸಿಲ್ಲ. ಅದರಿಂದ 2019 ಲೋಕಸಭಾ ಚುನಾವಣೆಯಲ್ಲಿ ಈ ಶಕ್ತಿಯನ್ನು ಬದಲಾವಣೆ ಮಾಡಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಇವತ್ತು ಮಾನ್ಯ ಎಚ್ ಮುನಿಶಾಮಿ BJP ಬೆಂಬಲಿತ ಅಭ್ಯರ್ಥಿಗೆ ಸಹಕಾರ ನೀಡಿ ಇಡೀ ಕೋಲಾರ ಜಿಲ್ಲೆಯಲ್ಲೇ ಅವರ ಜೊತೆಗೆ ಮಾನ್ಯ ಶ್ರೀ ಮಂಜುನಾಥ್ ಗೌಡರು, ಮಾನ್ಯ ಶ್ರೀ ಶ್ರೀನಿವಾಸ ಗೌಡರು, ಮಾನ್ಯ ಶ್ರೀ ಸುಧಾಕರ್ ಅವರು, ಇನ್ನೂ ಅನೇಕ ನಮ್ಮ ಜಿಲ್ಲೆಯ ಅನೇಕ ಗಣ್ಯರೆಲ್ಲರೂ ಕೂಡ ಜೊತೆಗೂಡಿಸಿ ಮಂಜುನಾಥ್ ಅವರ ನಾಯಕತ್ವದಲ್ಲಿ ಪಾರ್ಲಿಮೆಂಟ್ ಸದಸ್ಯರನ್ನು ಗೆಲ್ಲಿಸಿಕೊಂಡಿರ್ತಕ್ಕಂಥ ಕೀರ್ತಿ ಅವರಿಗೆ ಸಲ್ಲುತ್ತೆ. ಇವತ್ತು ಇಂಥ ಒಬ್ಬ ನಾಯಕರು ನಮ್ಮ ಕೋಲಾರ ಜಿಲ್ಲೆಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ಬೇಕಾಗಿರ್ತಕ್ಕಂಥದ್ದು. ಇನ್ನು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ಜಿಲ್ಲೆಗೆ, ಅದರಲ್ಲೂ ಮುಳಬಾಗಿಲು ತಾಲೂಕಿಗೆ ಬಹಳಷ್ಟು ಶಕ್ತಿಯುತವಾಗಿ ಅವರು ನಡ್ಕೊಂಡು ಬಂದು ಜನರ ಸಾಮಾಜಿಕ ಸಮಸ್ಯೆಗಳನ್ನು ನಿವಾರಣೆ ಮಾಡಿ ಒಳ್ಳೆಯ ಹೆಸರನ್ನು, ಖ್ಯಾತಿಯನ್ನು ಪಡೀಬೇಕು ಅಂತೇಳ್ಬಿಟ್ಟು ಈ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ.